ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೇಕ್ ಆಪ್ಸ್ ಕನ್ನಡ. ಇವತ್ತು ನಾವು ನೋಡ್ತಾ ಇರೋದು ಬೈಕ್ಗೆ ಪಂಚರ್ ಏಕೆ ಹಾಕೋದು ಅಂತ. ಸೊ ಇನ್ ಕೇಸ್ ನೀವೇನಾದರೂ ಪಂಚರ್ ಆಯಿತು ನಿಮ್ಮ ಗಾಡಿ ಅಂದರೆ ಅದನ್ನು ಹೇಗೆ ಸಾಲ್ವ್ ಮಾಡೋದು, ಅದಕ್ಕೋಸ್ಕರ ನೀವು ಸ್ವಲ್ಪ ಪ್ರಿಪೇರ್ ಆಗಿರಬೇಕು ಮೊದಲೇ. ಸೊ ಏನೇನು ಬೇಕು ನಿಮಗೆ ಎಲ್ಲನೂ ಈ ವಿಡಿಯೋದಲ್ಲಿರುತ್ತೆ. ನನ್ನ ಹತ್ರ ಇರೋ ಅವೈಲಬಲ್ ರಿಸೋರ್ಸ್ ಯೂಸ್ ಮಾಡಿಕೊಂಡು ನಾನು ಹೇಗೆ ನನ್ನ ಬೈಕ್ದು ಪಂಚರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಸೊ ನನ್ನ ಬೈಕಲ್ಲಿ ನನಗೆ ಗೊತ್ತಿರೋಂಗೆ 2-3 ಪಂಚರ್ ಆಗಿದೆ. ಸೊ ನೋಡೋಣ, ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಪಂಪು ನನ್ನ ಹತ್ರ ಮೊದಲೇ ಇತ್ತು, ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡೆ ಪಂಚರ್ ಕಿಟ್ನ. ಸೊ 250-300 ಅಷ್ಟರಲ್ಲೇ ಬಂತು. ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ 2 ಪಂಚರ್ ಆಗಿತ್ತು. ಪಂಚರ್ ಹಾಕಬೇಕು ಅಂದರೆ 500 ರೂಪಾಯಿ ಕೇಳ್ತಾರೆ. ಸೊ ನಾನೊಂದು ಸಲ 200-250 ಇಲ್ಲ 300 ರೂಪಾಯಿ ಕೊಟ್ಟು ಈ ಕಿಟ್ನ ತೊಗೊಂಡಿದ್ದಕ್ಕೆ ಒಂದು 4-5 ಪಂಚರ್ ಆದ್ರೂ ಯೂಸ್ ಮಾಡ್ಕೊಬೋದು. ಸೊ ಅದಕ್ಕೇ ನಾನು ಇದನ್ನು ತೊಗೊಂಡೆ. ಸೊ 500 ರೂಪಾಯಿ ಖರ್ಚು ಮಾಡೋ ಬದಲು ಒಂದು 300-400 ರೂಪಾಯಲ್ಲಿ ಕ್ಲೋಸ್ ಮಾಡ್ಕೊಂಬಿಟ್ಟೆ. ಸೊ ಇನ್ನೂ ಒಂದು 2 ಸಲ ಪಂಚರ್ ಆದ್ರೂ ಮತ್ತೆ ಯೂಸ್ ಮಾಡ್ಕೊಬೋದು, ಅದೊಂದು ಅಡ್ವಾಂಟೇಜು. ಪಂಚರ್ ಚೆಕ್ ಮಾಡೋದ್ರಲ್ಲಿ ಒಂದು ಫಿಸಿಕಲ್ ಚೆಕ್ಕು, ಫಸ್ಟು ಟೈರ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲಾಗಿದೆ ಅಂತ. ಆಮೇಲೆ ನೀರು ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ, ಆನೆಗಿನಿ ಇರ್ತವೆ ಅದೆಲ್ಲ ತೆಕ್ಕೊಂಬಿಡಿ. ಎಲ್ಲರೂ ಏರ್ ಲೀಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ, ಪಂಚರ್ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ನಾವು ಬಬ್ಬುಲ್ ಬರ್ತಾ ಇದೆಯಾ ಅಂದ್ಬಿಟ್ಟು ಸೋಪ್ ನೀರು ಇದು ಚೆಕ್ ಮಾಡಬೇಕು. ಸೊ ಆ್ಯಕ್ಚುಲಿ ಇಲ್ಲಿ ಬರ್ತಾ ಇದೆ, ನಾನು ಮಾರ್ಕ್ ಮಾಡೋದಕ್ಕೆ ನನ್ನ ಮನೇಲಿ ಇದು ಸೋಪ್ನ ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಏನಾದರೂ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ 2 ಪಂಚರ್ ಅಲ್ಲ, ಇದು 2ನೇದು. ಸೊ ಈ ಕಡೆ ಇಲ್ಲೂ ಬಬಲ್ ಲೈಟಾಗಿ ದೊಡ್ಡದಾಗ್ತಾ ಇದೆ ನೋಡಿ. ಸೊ ಆ್ಯಕ್ಚುಲಿ ಇದು ನೋಡೋದಕ್ಕೆ ಸಣ್ಣದಾಗೆ ಇರ್ಬೋದು, ಬಟ್ ಆದರೆ ಲಾಂಗ್ ರನ್ನಲ್ಲಿ ಪ್ರಾಬ್ಲಮ್ಮೇ ಇದು. ಸೊ ಅದನ್ನು ಪಂಚರ್ ಹಾಕ್ಬೇಕಾಗುತ್ತೆ, ಅದು ನೋಟ್ ಮಾಡಿಕೊಂಡೆ. ಸೊ ನಾನು ತೊಗೊಂಡಿದ್ದು ಕಿಟ್ಟು ನೋಡಿ ಹಿಂಗಿದೆ, ಇವಾಗನೇ ಅನ್ಬಾಕ್ಸೇ ಮಾಡ್ತಾ ಇದ್ದೀನಿ ಅದನ್ನ. ಸರಿ, ಏನೇನಿದೆ ನೋಡ್ಬಿಡೋಣ. ಇದು ಯೂಸ್ಲೆಸ್ಸು, ಇದು ಯಾವುದು ಪಂಚರ್ ಹಾಕೋದು. ಓಕೆ, ಇಲ್ಲಿರೋ ಇದರಲ್ಲೇ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು. ಇದೆಲ್ಲ ಎಕ್ಸ್ಟ್ರಾ ಅವ್ರು ಕೊಟ್ಟಿರೋದು, ಅಷ್ಟೊಂದು ಯೂಸ್ ಇಲ್ಲ. ಸೈಕಲ್ ಪಂಚರ್ ಕೊಟ್ಟಿದ್ದಾರೇನು, ನೋಸ್ ಟೈರ್ ಎಲ್ಲ ಗೊತ್ತವ್ರೆ. ಏನಾದರೂ ಆನೆಗಿನಿ ಇತ್ತು ಅಂದರೆ ಅದು ಯೂಸ್ ಮಾಡ್ಕೊಂಡು ತೆಕ್ಕೊಬೋದು. ಮತ್ತು ಇನ್ಸ್ಟ್ರಕ್ಷನ್ ಬೇಕಾದವ್ರು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸರಿ, ಇದರಲ್ಲಿರೋದು ಪಂಚರ್ ಆಗಿರೋ ಜಾಗದಲ್ಲಿ ಸಣ್ಣ ಹೋಳು, ಪ್ರಾಬ್ಲಮ್ ಚಿಕ್ಕದು. ಆ ಚಿಕ್ಕ ಪ್ರಾಬ್ಲಮ್ನ ದೊಡ್ಡದು ಮಾಡಬೇಕು. ಸೊ ದೊಡ್ಡ ಹೋಲ್ ಮಾಡಿಬಿಟ್ಟು ದೊಡ್ಡ ಹೋಲ್ ಆದಮೇಲೆ ಪಂಚರ್ ಹಾಕಿದಾಗ ಪ್ರಾಬ್ಲಮ್ ಕಂಪ್ಲೀಟಾಗಿ ಫಿಕ್ಸ್ ಆಗುತ್ತೆ. ಸೊ ಇವಾಗ ಸಣ್ಣ ಹೋಲ್ ಇರೋದನ್ನ ದೊಡ್ಡದು ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ದೊಡ್ಡದಾಯ್ತು. ಈಗ ಏ ಬಾ, ಯಾರು ಇರಿಟೇಟ್ ಇದೆಯಪ್ಪು. ಓಕೆ, ಮುಗಿತು ನೋಡಿ ಹೆಂಗೆ ಹಾಕಿದ್ದೀನಿ ಅಂತ. ಒಂದೆರಡು ಸಲ ಹಾಕಿ ತೆಗ್ದು ಹೋಲ್ನ ದೊಡ್ಡದು ಮಾಡಿ, ಪ್ರಾಬ್ಲಮ್ನ ದೊಡ್ಡದು ಮಾಡಿಬಿಡಿ. ಸೊ ಪ್ರಾಬ್ಲಮ್ ವಿಲ್ ಬಿ ವಿಸಿಬಲ್. ಆಮೇಲೆ ಆ ಪ್ರಾಬ್ಲಮ್ಗೆ ಪಂಚರ್ ಹಾಕೋದು ಒಂದು ಬಾಕಿ ಇರುತ್ತೆ. ಸೊ ನೋಡಿ, ಸ್ವಲ್ಪ ದೊಡ್ಡದು ಮಾಡಿಕೊಂಡೆ, ಅದು ಹೋಳೆ ಕಾಣಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ನೀರು ಬಿಟ್ಟಾಗ, ಸೋಪ್ ನೀರು ಬಿಟ್ಟಾಗನೇ ಕಂಡುಹಿಡಿಯೋಕ್ಕಾಗಿದ್ದ ಅದನ್ನ. ಸೊ ಇದು ಅದ್ರ ಜೊತೆ ಬಂದಿರೋ ಎಕ್ಸ್ಟ್ರಾ ಇದು. ಸೊ ಐ ಥಿಂಕ್ ಇಟ್ ಈಸ್ ರಬ್ಬರ್ ಅನ್ಸುತ್ತೆ, ಇದು ರಬ್ಬರ್ ಥರ ಇದೆ, ಅದು ವಿತ್ ಗಮ್ ಥರ ಎಲ್ಲ ಇದೆ. ಸೊ ಇದು ಸೆಂಟ್ರಲ್ ಬರೋ ಥರ ಹಾಕ್ಕೊಂಡು ಒಳಗಡೆ ದೊಡ್ಡದಾಗಿರೋ ಹೋಳಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇದನ್ನು ತೋರಿಸೋದು ಅಷ್ಟೇ. ಓಕೆ, ಮೆಟ್ಲಲ್ಲಿ ಇಟ್ಕೊಂಡು ನೋಡಿ ಹಿಂಗೆ ಹಾಕ್ಕೊಳ್ಳಿ, ಫುಲ್ ಎನರ್ಜಿ ಕೊಡ್ಬೇಕು ನೀವು. ಫುಲ್ ನೋಡಿ, ಎಲ್ಲಿ ಎಲ್ಲಿ ಎಷ್ಟುವರೆಗೂ ನಾನು ಕಳಿಸಿದ್ದೀನಿ ಅಂತ. ತುಂಬ ಕಳಿಸ್ಬೇಡಿ ಒಳಗಡೆ,
ಪಟ್ಟಂತ ಹೇಳಿದ್ರೆ ಮುಗೀತು ಕೆಲಸ. ಒಂದು ಪಂಚರ್ ಕ್ಲಿಯರ್. ಸೊ ಎರಡನೇ ಪಂಚರ್ ನೋಡ್ಬಿಡೋಣ. ಸೊ ಅದು ಇದೇ ಕತೆನೆ. ಹೋಲ್ ದೊಡ್ಡದು ಮಾಡಿ, ಇರೋ ಪ್ರಾಬ್ಲಮ್ನ ದೊಡ್ಡದು ಮಾಡಿ ಆ ಪ್ರಾಬ್ಲಮ್ನ ಪರ್ಮನೆಂಟಾಗಿ ಫಿಕ್ಸ್ ಮಾಡಬೇಕು. ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟು ಹೋಲ್ ಹಾಕೋಕ್ಕಿಂತ ಮುಂಚೆ. ಸೊ ಕರೆಕ್ಟಾಗಿ ಸ್ಪಾಟಲ್ಲಿ ಹಾಕಬೇಕು, ಎಲ್ಲಿಂದ ಲೀಕ್ ಆಗ್ತಿದೆಯೋ ಅಲ್ಲಿಂದಲೇ. ಆ್ಯಕ್ಚುಲಿ ಈ ಪಂಚರ್ ಬಂದುಬಿಟ್ಟು ಆಲ್ರೆಡಿ ಇರೋ ಆಗೋಗಿರೋ ಪಂಚರ್ ಹಾಕಿರೋ ಜಾಗ ಇದು, ಅಲ್ಲಿಂದ ಲೀಕ್ ಆಗ್ತಾಯಿತ್ತು. ಮೇ ಬಿ ಕಲ್ಲೇಟ್ ಏನಾದರೂ ಬಿದ್ದಿರುತ್ತೆ. ಸೊ ಅಲ್ಲಿ ಹಾಕ್ಬೇಕಾದ್ರೆ ಮತ್ತೆ ಹುಷಾರಾಗಿ ಹಾಕ್ಕೊಬೇಕಾಗುತ್ತೆ. ಈಗಾಗಲೇ ಹೋಲ್ ದೊಡ್ಡದಾಗಿರುತ್ತಲ್ಲಿ. ಆ್ಯಕ್ಚುಲಿ ವಿಷಯ ಏನಂದರೆ, ಎರಡು ಸಲ ಹಾಕ್ಬೇಕಾಗಿತ್ತು ನಾನು. ಸೊ ಇವಾಗ ಒಂದು ಸಲ ಹಾಕ್ತಾಯಿದ್ದೀನಿ ನೋಡಿ, ಆಮೇಲೆ ಇನ್ನೊಂದು ಸಲನೂ ಹಾಕ್ತೀನಿ. ಸೊ ಇಟ್ಸ್ ಅ ಕಾಮನ್, ಆ್ಯಕ್ಚುಲಿ ಇದಾಗುತ್ತೆ. ಪಂಚರ್ ಹಾಕೋರ್ಗೂ ಹಂಗೆ ಆಗುತ್ತೆ. ವಿಷಯ ಏನಂದರೆ, ಪಂಚರ್ ಹಾಕಿ ಎಲ್ಲ ಹೇರ್ ಎಲ್ಲ ಒಡೆದ್ಮೇಲೆ ಮತ್ತೆ ಒಂದು ಸಲ ನೀರು, ಸೋಪ್ ನೀರು ಬಿಟ್ಟು ನೋಡಿದಾಗ ಲೀಕ್ ಆಗ್ತಿದೆಯಾ ಇಲ್ವಾ ಕನ್ಫರ್ಮ್ ಆಗಿಬಿಡುತ್ತೆ. ಲೀಕ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ಡ್. ಲೀಕ್ ಆಯಿತು ಅಂದರೆ ಮತ್ತೆ ಹೋಲ್ ದೊಡ್ಡದು ಮಾಡಿ ಪ್ರಾಬ್ಲಮ್ನ ಮತ್ತೆ ಸಾಲ್ವ್ ಮಾಡಬೇಕು. ಪಟ್ ಅಂತ ಎಳಿಬೇಕಿದು, ಇಲ್ಲಿ ಮಾತ್ರ ಕೇರ್ಫುಲ್ಲಾಗಿ ಎಳೆದು ಬಿಡಿ, ಇಲ್ಲಾಂದರೆ ಹಾಕಿರೋದು ಮತ್ತೆ ವಾಪಸ್ ಬಂದುಬಿಡುತ್ತೆ. ಓಕೆ, ಇದನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ, ಯಾಕಂದರೆ ಇದರಿಂದ ಸೀಟ್ ಸ್ವಲ್ಪ ವಾಬಲ್ ಆಗ್ತಾ ಇರುತ್ತೆ. ಐ ಮೀನ್ ಗಾಡಿ ವಾಬಲ್ ಆಗ್ತಾ ಇರುತ್ತೆ. ನಿಮಗೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಗಾಡಿ ಓಡಿಸ್ಬೇಕಾದ್ರೆ, ಡಿಸ್ಟರ್ಬೆನ್ಸ್ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ. ಆಮೇಲೆ ನಾನು ಕಟ್ ಮಾಡಿಕೊಂಡೆ, ಏರ್ ಹೊಡೆದ ಮೇಲೆ ನೋಡಿದಾಗನೇ ಗೊತ್ತಾಯಿತು. ಅದರಿಂದ ಮತ್ತೆ ಪಂಚರ್ನ ಹಾಕ್ಬೇಕಾಗಿತ್ತು. ಸೊ ಮತ್ತೆ ಈ ಥರ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಫಿಕ್ಸ್ ಮಾಡಿ, ಐಡೆಂಟಿಫೈ ಮಾಡಿ ಫಿಕ್ಸ್ ಮಾಡಿ, ಪರ್ಮನೆಂಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬಿಡಿ. ಸೊ ಏರ್ ಕಡಿಮೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ, ಮೈಲೇಜ್ ಬರೋಲ್ಲ, ಕೆಲವೊಂದು ಟೈಮು ಗಾಡಿ ಸ್ಟೇಬಲ್ ಆಗಿರೋಲ್ಲ ಓಡಿಸ್ಬೇಕಾದ್ರೆ, ಮತ್ತು ರಿಮ್ ಹಾಳಾಗುತ್ತೆ, ಟೈಯರ್ ಬೇಗ ಹಾಳಾಗ್ಬಿಡುತ್ತೆ ಟ್ಯೂಬ್ಲೆಸ್ಸು. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪಂಚರ್ ಆದರೆ ಆದಷ್ಟು ಬೇಗ ಫಿಕ್ಸ್ ಮಾಡ್ಕೊಳ್ಳಿ ನೀವೇ. ಒಂದ್ಸಲ ನೀರು ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಹೆಸರು ಕಿಶೋರ್ ಕುಮಾರ್, ನೀವು ನೋಡ್ತಾ ಇದ್ದೀರಾ ಕೇಕಪ್ಸ್ ಕನ್ನಡ. ಬಾಯ್.